ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇವತ್ತು ನಾನು ನಿಮ್ಗೆಲ್ರಿಗೂ ಕಡಲೆ ಹಿಟ್ಟನ್ನು ಹೇಗೆಲ್ಲ ಸ್ಕಿನ್ ಕೇರಲ್ಲಿ ಉಪಯೋಗಿಸ್ಕೋಬೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಅದರಲ್ಲೂ ಕೆಲವು ಮುಖ್ಯವಾದ ಕೇರ್ ಪ್ರಾಬ್ಲಮ್ಗಳಿಗೆ ಹೇಗೆ ಈ ಕಡಲೆ ಹಿಟ್ಟನ್ನು ಉಪಯೋಗಿಸೋದು ಅಂತ ಹೇಳಿಬಿಟ್ಟು ಒಂದೊಂದೇ ಟಿಪ್ಸ್ ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಅದರಲ್ಲಿ ಆಯಿಲ್ ಜಾಸ್ತಿ ಆಗಿದೆಯಾ, ಏನೇ ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ವಾ, ಹಾಗಾದರೆ ಇಲ್ಲೊಂದು ಫೇಸ್ ಪ್ಯಾಕ್ನ ತಿಳಿಸ್ಕೊಡ್ತೀನಿ, ಬನ್ನಿ ಫಸ್ಟು ಆ ಫೇಸ್ ಪ್ಯಾಕ್ನ ಮಾಡೋ ವಿಧಾನನ ತಿಳ್ಕೊಳ್ಳೋಣ. ಫಸ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು, ಆಮೇಲೆ ಹಾಲು, ಹಾಲು ಒಂದು ಸ್ಪೂನ್ ಹಾಕಿ. ನಿಮ್ಗೆ ಗಟ್ಟಿ ಅನ್ನಿಸ್ತು ಅಂದರೆ ರೋಸ್ ವಾಟರ್ ಜೊತೆ ಕಲಿಸ್ಕೊಳ್ಳಿ. ನಿಮ್ಮ ಫೇಸ್ಗೆ ಎಷ್ಟು ಬೇಕು ಅಷ್ಟು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ಹಾಲು ಒಂದೇ ಸ್ಪೂನ್ ಸಾಕು. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಇದು ತುಂಬಾ ಈಸಿಯಾಗಿರುವಂತ ಫೇಸ್ ಪ್ಯಾಕು. ಹಾಲು ಮತ್ತು ಕಡಲೆ ಹಿಟ್ಟು ಅಷ್ಟೇ ಇದಕ್ಕೆ ಬೇಕಾಗಿರೋದು. ಇದನ್ನ ನಿಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಅಪ್ಲೈ ಮಾಡಿ, ಕ್ಲೀನಾಗಿ ನೆಕ್ಕಿಂದ ಮುಖದ ಫುಲ್ಲು ಕವರ್ ಆಗೋ ಹಾಗೆ ಅಪ್ಲೈ ಮಾಡಿ, ಇದು ಒಣಗೋ ತನಕ ಹಾಗೆ ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಯಾವ್ದಾರ ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಈ ರೀತಿ ಮಾಡೋದ್ರಿಂದ ಆಯಿಲು ಕಂಟ್ರೋಲ್ ಆಗುತ್ತೆ, ಹಾಗೂ ನಿಮ್ಮ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಅದಕ್ಕೆ ಭಾಗ ಕಪ್ಪಗಾಗಿದೆಯಾ, ಏನೇ ಮಾಡಿದ್ರೂ ಕಡಿಮೆ ಆಗ್ತಾ ಇಲ್ವಾ, ಹಾಗಿದ್ರೆ ಕಡಲೆ ಹಿಟ್ಟನ್ನ ಉಪಯೋಗಿಸ್ಕೊಂಡು ಹೇಗೆ ಇದನ್ನ ಮನೆಯಲ್ಲೇ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಫಸ್ಟು ಈ ಪ್ಯಾಕ್ನ ಹೇಗೆ ಮನೆಯಲ್ಲಿ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ, ಬನ್ನಿ. ಕಡಲೆ ಹಿಟ್ಟು ತೊಗೊಳ್ಳಿ, ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನ ತೊಗೊಳ್ಳಿ. ಅದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ಹಾಗೆ 1-2 ಸ್ಪೂನಷ್ಟು ಲಿಂಬೆಹಣ್ಣಿನ ರಸ, ಹಾಗೆ ಅಕ್ಕಿ ಹಿಟ್ಟು. ಇವು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮ್ಗೆ ಇನ್ನೂ ಸ್ವಲ್ಪ ತಿಕ್ಕಾಗಿದೆ ಅಂತ ಅನಿಸಿದ್ರೆ ರೋಸ್ ವಾಟರ್ನ ಆ್ಯಡ್ ಮಾಡಬಹುದು. ಇವಾಗ ಪ್ಯಾಕ್ ರೆಡಿ ಆಯಿತು. ನೋಡ್ಕೊಂಬಂದ್ರಲ್ಲ ತುಂಬಾ ಈಸಿಯಾಗಿರೋಂಥ ಪ್ಯಾಕ್ ಇದು. ಕಡಲೆ ಹಿಟ್ಟು, ಲೆಮೆನು, ಅಕ್ಕಿ ಹಿಟ್ಟು, ಮೊಸರು ಇವೆಲ್ಲ ಯೂಸ್ ಮಾಡಿರೋದ್ರಿಂದ ನಿಮ್ಮದು ಕುತ್ತಿಗೆ ಭಾಗದಲ್ಲಿ ಏನಿರೋ ಕಪ್ಪೆ ಏನಿರುತ್ತೆ ಅದು ಬೇಗನೆ ಹೋಗುತ್ತೆ. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ, ಫಸ್ಟು ಕುತ್ತಿಗೆನ ಕ್ಲೀನ್ ಮಾಡ್ಕೊಳ್ಳಿ. ಯಾವುದಾದ್ರೂ ಕ್ಲೆನ್ಸಿಂಗ್ ಮಿಲ್ಕು ಅಥವಾ ಹಾಲುಗೆ ಸ್ವಲ್ಪ ಉಪ್ಪು ಹಾಕಿ ಅದರಿಂದ ಕ್ಲೆನ್ಸ್ ಮಾಡ್ಕೊಳ್ಳಿ ನಿಮ್ಮದು ಕುತ್ತಿಗೆನ. ಆಮೇಲೆ ಈ ಪ್ಯಾಕ್ನ ಅಪ್ಲೈ ಮಾಡಿ, ಇದು ಒಣಗೋ ತನಕ ಹಾಗೆ ಬಿಟ್ಟು ಸ್ಕ್ರಬ್ ಮಾಡಿಕೊಂಡು ರಿಮೂವ್ ಮಾಡಿ. ಈ ರೀತಿ ಮಾಡೋದ್ರಿಂದ ಬೇಗನೆ ನಿಮ್ಮ ಕುತ್ತಿಗೆ ಸುತ್ತ ಇರೋವಂತಹ ಕಪ್ಪು ಬೇಗನೆ ಕಡಿಮೆ ಆಗುತ್ತೆ. ಕೈ ಕಾಲು ಕಪ್ಪಗಾಗಿದೆಯಾ, ಏನೇ ಮಾಡಿದ್ರೂ ನಿಮಗೆ ಪರಿಹಾರ ಸಿಗ್ತಾ ಇಲ್ವಾ, ಹಾಗಿದ್ರೆ ಕಡಲೆ ಹಿಟ್ಟನ್ನು ಈ ರೀತಿಯಾಗಿ ಉಪಯೋಗಿಸೋದ್ರಿಂದ ಈ ಭಾಗ ಏನು ಟ್ಯಾನ್ ಆಗಿರುತ್ತೆ ಅದು ಬೇಗನೆ ಹೋಗುತ್ತೆ. ಬನ್ನಿ ಫಸ್ಟು ಆ ಪ್ಯಾಕ್ನ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ. ಕಡಲೆ ಹಿಟ್ಟು, ಅದಕ್ಕೆ ಮೊಸರು, ಹಾಗೆ ಟೊಮ್ಯಾಟೊ ಜ್ಯೂಸು, ಲೆಮನ್ ಜ್ಯೂಸು, ರೋಸ್ ವಾಟರು ಇವಿಷ್ಟು ಹಾಕಿ ಕಲಿಸ್ಕೋಬೇಕಾಗತ್ತೆ. ನಿಮ್ಗೆ ಎಷ್ಟು ತಿಕ್ಕಾಗಬೇಕು ಆ ಕನ್ಸಿಸ್ಟೆನ್ಸಿನ ಇಟ್ಕೊಳ್ಳಿ. ಇವಾಗ ರೆಡಿ ಆಯಿತು. ನೋಡ್ಕೊಂಬಂದ್ರೆ ಕಡಲೆ ಹಿಟ್ಟು, ಮೊಸರು, ಲೆಮನು, ಟೊಮ್ಯಾಟೊ ಜ್ಯೂಸು, ಹಾಗೇನೆ ರೋಸ್ ವಾಟರ್. ಇಟ್ಕೊಳ್ಳೋ ವಿಧಾನ ಹೇಗಪ್ಪ ಅಂತಂದರೆ, ಫಸ್ಟು ಕೈನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಅದಕ್ಕೆ ಈ ಪ್ಯಾಕ್ನ ಅಪ್ಲೈ ಮಾಡಿ. ಕೈಗೆ ಫುಲ್ಲಾಗಿ ಈ ಪ್ಯಾಕ್ನ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಅದು ಒಣಗೋ ತನಕ ಹಾಗೆ ಬಿಡಿ. ಆಮೇಲೆ ಅದನ್ನು ಸ್ಕ್ರಬ್ ಮಾಡಿ ರಿಮೂವ್ ಮಾಡ್ಕೊಂಡು ಬನ್ನಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಕೈಯಲ್ಲಿ ಅಥವಾ ಕಾಲಲ್ಲಿ ಏನಾದರೂ ಕಪ್ಪಾಗಿದ್ದರೆ ಬೇಗನೆ ರಿಮೂವ್ ಆಗುತ್ತೆ. ಮುಖದಲ್ಲಿ ಕೂದಲು ಇದೆಯಾ, ಹೇಗೆ ರಿಮೂವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಹಾಗಿದ್ರೆ ನಾನಿಲ್ಲಿ ನಿಮಗೊಂದು ಪರಿಹಾರನ ತಿಳಿಸ್ಕೊಡ್ತೀನಿ. ಫಸ್ಟು ಆ ಪ್ಯಾಕ್ನ ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ. ಮೆಂತ್ಯ ಪೌಡ್ರು 1-2 ಸ್ಪೂನಷ್ಟು, ಕಡಲೆ ಹಿಟ್ಟು, ಹಾಗೆ 1 ಚಿಟಿಕೆಯಷ್ಟು ಅರಿಶಿನ ಪೌಡ್ರು. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನೀರಾದರೂ ಯೂಸ್ ಮಾಡ್ಬೋದು, ಇಲ್ಲ ರೋಸ್ ವಾಟರ್ನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ವಾಟರ್ನ ಯೂಸ್ ಮಾಡಿದ್ದೀನಿ. ಇದು ಸ್ವಲ್ಪ ತಿಕ್ಕಾಗಿರಬೇಕು ಈ ಫೇಸ್ ಪ್ಯಾಕು. ಫೇಶಿಯಲ್ ಹೇರ್ನ ಮನೆಯಲ್ಲೇ ರಿಮೂವ್ ಮಾಡೋದಕ್ಕೆ ನಾವಿಲ್ಲಿ ಯೂಸ್ ಮಾಡಿರೋವಂಥದ್ದು ಕಡಲೆ ಹಿಟ್ಟು, ಮೆಂತ್ಯ ಪೌಡ್ರು ಹಾಗೂ ಅರಿಶಿನ. ಅರಿಶಿನ 1 ಚಿಟಿಕೆಯಷ್ಟು ಹಾಕಿದ್ರೆ ಸಾಕು. ಇದಿಷ್ಟೂ ನಿಮಗೆ ಎಲ್ಲೆಲ್ಲ ಹೇರ್ಸ್ ಇದೆ, ಈ ಜಾಸ್ತಿಯಾಗಿ ಇಲ್ಲಿ ಅಪ್ಪರ್ ಲಿಪ್ಸ್ ಹತ್ರ ಇರುತ್ತೆ ಮತ್ತು ಈ ಜಾಗದಲ್ಲಿ ಇರುತ್ತೆ,
ಇಲ್ಲಿಗೆ ಏನು ಮಾಡಬೇಕು, ದಪ್ಪಕ್ಕೆ ಅಪ್ಲೈ ಮಾಡಬೇಕು. ಫಸ್ಟ್ ಏನು ಮಾಡಬೇಕು, ಅಪ್ಲೈ ಮಾಡೋಕ್ಕಿಂತ ಮುಂಚೆ ಯಾವ ಜಾಗಕ್ಕೆ ಅಪ್ಲೈ ಮಾಡ್ತಿದ್ದೀವಿ ಅದನ್ನು ಕ್ಲೀನಾಗಿ, ಅಂದರೆ ಫೇಸ್ನ ಫುಲ್ಲು ಕ್ಲೀನಾಗಿ ತೊಳ್ಕೋಬೇಕು. ತೊಳ್ಕೊಂಡ ಮೇಲೆ ಒಂದು ಲೇಯರ್ನ ಅಲ್ಲಿಗೆ ಅಪ್ಲೈ ಮಾಡಿ, ಬರೀ ಎಲ್ಲೆಲ್ಲ ನಿಮಗೆ ಫೇಶಿಯಲ್ ಹೇರ್ ಇದೆ ಅಲ್ಲಿ ಅಪ್ಲೈ ಮಾಡಿ ಒಣಗಕ್ಕೆ ಬಿಡಿ. ಆಮೇಲೆ ಮೇಲ್ಗಡೆ ಅಪ್ವರ್ಡ್ ಮೋಷನಲ್ಲಿ ಸ್ಕ್ರಬ್ ಮಾಡಿ ಅದನ್ನ ರಿಮೂವ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಫೇಶಿಯಲ್ ಹೇರು ಕಡಿಮೆ ಆಗ್ತಾ ಬರುತ್ತೆ. ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಗ್ಲೋಯಿಂಗ್ ಸ್ಕಿನ್ ಬೇಕಾ? ಕಡಲೆ ಹಿಟ್ಟನ್ನ ಉಪಯೋಗಿಸ್ಕೊಂಡೇ ಗ್ಲೋಯಿಂಗ್ ಸ್ಕಿನ್ನ ಮನೆಯಲ್ಲೇ ಪಡ್ಕೋಬೋದು. ಹೇಗೆ ಆ ಪ್ಯಾಕ್ನ ರೆಡಿ ಮಾಡೋದು ಮನೆಯಲ್ಲೇ ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ. ಕಡಲೆ ಹಿಟ್ಟು, ಅಲೋವೆರಾ ಪೌಡರು, ಮೊಸರು, ಹಾಗೇ ಆರೆಂಜ್ ಪೌಡ್ರು, ರೋಸ್ ವಾಟ್ರು. ರೋಸ್ ವಾಟ್ರು ಮನೆಯಲ್ಲೇ ತಯಾರಿಸೋದು ಹೇಗೆ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ನೀವು ಅದನ್ನ ಚೆಕ್ ಮಾಡ್ಬೋದು. ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ತೊಗೊಳ್ಳಿ, ಅದಕ್ಕೆ ಅಲೋವೆರಾ ಪೌಡ್ರನ್ನ ತೊಗೊಳ್ಳಿ. ಅಲೋವೆರಾ ಪೌಡ್ರನ್ನ ಮಾಡೋದು ಮನೆಯಲ್ಲಿ ಹೇಗೆ ಅಂತ ಹೇಳಿಬಿಟ್ಟು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಬಿಟ್ಟಿರ್ತೀನಿ ನೋಡಿ. ಹಾಗೆಯೇ ಅದಕ್ಕೆ ಮೊಸರು ಹಾಕಿದ್ದೀನಿ. ಮೊಸರು ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ಹಾಗೆ ರೋಸ್ ವಾಟರ್ನ ಯೂಸ್ ಮಾಡಿದ್ದೀನಿ, ಹಾಗೆ ಆರೆಂಜ್ ಪೌಡರ್ನ ಯೂಸ್ ಮಾಡಿದ್ದೀನಿ. ಇವಿಷ್ಟೂ ತುಂಬಾ ಒಳ್ಳೆಯದು, ನಿಮಗೆ ಫ್ಲಾಲೆಸ್ ಆಗಿರೋವಂಥ ಸ್ಕಿನ್ ಕೊಡುತ್ತೆ. ಹಾಗೆಯೇ ನಿಮ್ಗೆ ಏನಾದರೂ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇದ್ದರೆ ಈ ಫೇಸ್ ಪ್ಯಾಕ್ನ ಉಪಯೋಗಿಸೋದ್ರಿಂದ ಬೇಗನೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ. ಪಿಗ್ಮೆಂಟೇಷನ್ ಅಂದರೆ ಬಂಗು ಅಂತ ಹೇಳ್ತೀವಲ್ಲ, ಅದು ಬೇಗನೆ ಕಡಿಮೆ ಆಗುತ್ತೆ. ಹಚ್ಚೋ ವಿಧಾನ ಹೇಗೆ ಅಂತ ಅಂದರೆ, ಫಸ್ಟ್ ಫೇಸ್ನ ವಾಶ್ ಮಾಡ್ಕೊಳ್ಳಿ, ಆಮೇಲೆ ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ. ಒಣಗಿದ ನಂತರ ವಾಶ್ ಮಾಡ್ಕೊಳ್ಳಿ, ಆಮೇಲೆ ಒಳ್ಳೆ ಒಂದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಫ್ಲಾಲೆಸ್ ಆಗುತ್ತೆ ಮತ್ತು ಒಳ್ಳೆ ಗ್ಲೋಯಿಂಗ್ ಬರುತ್ತೆ. ನಾನು ತಿಳಿಸಿರೋ ಅಂತಹ ಎಲ್ಲ ಪ್ಯಾಕ್ಗಳನ್ನ ಎಷ್ಟೆಷ್ಟು ದಿನಕ್ಕೊಮ್ಮೆ ಉಪಯೋಗಿಸ್ಬೇಕು ಅಂತ ನಿಮ್ಗೇನಾದ್ರೂ ಡೌಟ್ ಇದ್ರೆ, ಫಸ್ಟ್ ನಾನು ತಿಳಿಸಿರೋ ಅಂಥದ್ದು ಆಯ್ಲಿ ಸ್ಕಿನ್ನಿಗೆ. ಆಯ್ಲಿ ಸ್ಕಿನ್ ಅಂದರೆ ನಿಮ್ಗೆ ಎಲ್ಲರೂ ಫಂಕ್ಷನ್ಗೆ ಹೋಗೋದಿದ್ರೆ ಅಥವಾ ಮುಖ ತುಂಬಾ ಆಯ್ಲಿ ಅನ್ನಿಸ್ತಾ ಇದ್ರೆ ಈ ಫೇಸ್ ಪ್ಯಾಕ್ನ ಉಪಯೋಗಿಸ್ಕೋಬಹುದು. ಇದನ್ನ ವೀಕ್ಲಿ ಒಂದು ಸಲ ಉಪಯೋಗಿಸಿದ್ರೆ ಸಾಕು. ನೀವೆಲ್ಲಾದ್ರೂ ಹೋಗ್ಬೇಕಾದ್ರೆ ಇದನ್ನ ಉಪಯೋಗಿಸಿ, ನಿಮ್ ಸ್ಕಿನ್ ತುಂಬಾ ಗ್ಲೋ ಕಾಣಿಸುತ್ತೆ. ಕಪ್ಪಾಗಿರೋದಕ್ಕೆ ಹೇಳಿರುವಂತ ಪ್ಯಾಕು ಡೈಲಿ ಯೂಸ್ ಮಾಡಿ, ಇದರಿಂದ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಕೈ ಕಾಲುಗಳು ಕಪ್ಪಾಗಿದ್ರೆ ಅದಕ್ಕೆ ಉಪಯೋಗಿಸಿರುವಂತಹ ಪ್ಯಾಕ್ ಡೈಲಿ ಉಪಯೋಗಿಸೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮುಖದಲ್ಲಿರುವಂತಹ ಕೂದಲು ತೆಗೆಯುವಂತಹ ಪ್ಯಾಕ್ ಇದನ್ನು ಅಷ್ಟೇ, ಡೈಲಿ ಉಪಯೋಗಿಸೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಡೈಲಿ ಇದನ್ನು ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತಂದರೆ ವಾರದಲ್ಲಿ ಒಂದು ಎರಡು ಸಲ ಯೂಸ್ ಮಾಡ್ಬೋದು. ಗ್ಲೋಯಿಂಗ್ ಫೇಸ್ ಪ್ಯಾಕು ನಿಮ್ಗೇನಾದ್ರು ಫಂಕ್ಷನ್ಸ್ ಇದ್ದರೆ ಯೂಸ್ ಮಾಡಿ. ಪಿಗ್ಮೆಂಟೇಷನ್ ಇರೋರು ಪಿಗ್ಮೆಂಟೇಷನ್ ಏರಿಯಾ ಅಷ್ಟೇ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡ್ಕೋಬೋದು. ವೀಕ್ಲಿ ಒಂದ್ಸಲ ಅಪ್ಲೈ ಮಾಡಿದ್ರೆ ಸಾಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ಹೆಂಗೆ ಅನ್ನಿಸ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.